ಬಯಲಕ್ಷಣ ಎರಡೂ ಕ್ಷೇತ್ರಗಳ ಒಂದು ಫಲಿತಾಂಶ ನೋಡಿದ್ರೆ ಕರ್ನಾಟಕದಲ್ಲಿ ಜನರಿಗೆ ಕಾಂಗ್ರೆಸ್ ಪರ ಒಲಿದಿದೆ ಅಂತ ಗೊತ್ತಾಗ್ತದೆ. ಹಿಂದೆ ಹಾನಗಲಲ್ಲಿ ಕಾಂಗ್ರೆಸ್ ಸೋತಿತ್ತು, ಬಿ ಜೆ ಪಿ ಗೆದ್ದಿತ್ತು, ಈಗ ಅಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದೆ. ಸಿಂದಗಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ದಿದ್ದರು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯವರು ಮೂರನೇ ಸ್ಥಾನದಲ್ಲಿದ್ದರು. ಆದರೆ ಈಗ ನಾವು ಪ್ರಬಲ ಪೈಪೋಟಿ ಕೊಟ್ಟು ಎರಡನೇ ಸ್ಥಾನಕ್ಕೆ ಬಂದಿದ್ದೇವೆ. ಅದರ ಅರ್ಥ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರಿಗೆ ಒಲಿವಿದೆ. ಅದು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಆಡಳಿತಾರೂಢ ಸರ್ಕಾರ ಪಕ್ಷ ಯಾವುದಿರುತ್ತೆ, ಸರ್ಕಾರದಲ್ಲಿ ಪಕ್ಷ ಯಾವುದಿರುತ್ತೆ, ಆ ಪಕ್ಷ ಯೂಶಲಿ ಉಪಚುನಾವಣೆಗಳನ್ನು ಗೆಲ್ಕೋಬೇಕು. ಅವರಿಗೆ ಜನರಿಗೆ ಕೆಲಸ ಮಾಡುವಂಥ ಅವಕಾಶ ಇದ್ದು ಅಧಿಕಾರ ಅವ್ರ ಕೈಲಾಗಿ ಇದ್ದಾಗಲೂ ಕೂಡ ಅವರು ಸೋತಿದ್ದಾರೆ ಉಪಚುನಾವಣೆಯಲ್ಲಿ ಅಂತಂದರೆ ಜನ ಸ್ಪಷ್ಟವಾಗಿ ಬಿ ಜೆ ಪಿ ಪಕ್ಷದ ವಿರುದ್ಧ ಮತ ಹಾಕ್ತಾ ಇದ್ದಾರೆ ಅಂತ ಅರ್ಥ. ಸಾಮಾನ್ಯ ನನಗೆ ಸಿಂದಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಸಿಂದಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಟಫ್ ಫೈಟ್ ಇದೆ ಅಂತ ಗೊತ್ತಾಗಿತ್ತು. ಎರಡೂ ಪಕ್ಷಗಳ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳ ಅಭ್ಯರ್ಥಿಗಳ ಮಧ್ಯೆ ಒಂದು ಪ್ರಬಲವಾದ ಪೈಪೋಟಿ ಇದೆ, ಜಿದ್ದಾಜಿದ್ದಿನ ಪೈಪೋಟಿ ಇದೆ ಅಂತ ನನಗೆ ಅನಿಸಿತ್ತು. ಆದರೂ ಕೊನೆ ಕೊನೆಯಲ್ಲಿ ಬಹುಶಃ ನಾವು ಗೆಲ್ಲಬಹುದೇನೋ ಅನ್ನೋ ಭಾವನೆ ಇತ್ತು. ಆದರೆ ಫಲಿತಾಂಶ ಬಂದಮೇಲೆ ಅದು ಬೇರೆ ರೀತಿಯಾಗಿದೆ. ಬಟ್ ಆದರೂ ನಾವು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ನನಗೆ ಖುಷಿ. ಕಾರ್ಯಕರ್ತರು ಏನು ಹೇಳ್ತೀರಾ ಸರ್? ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಹಾನಗಲ್ ಮತ್ತು ಸಿಂಧಗಿ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಏನು ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಮನೆ ಮನೆಗಳಿಗೂ ಹೋಗಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ನಾನು ತುಂಬು ಹೃದಯದಿಂದ ಧನ್ಯವಾದಗೇ ಹೋಗ್ತಾ ಇದ್ದಾರೆ. ಈಗ ಉಪಚುನಾವಣೆಗಳು ಬಂದಂಥ ಎಲ್ಲ ಉಪಚುನಾವಣೆಗಳಲ್ಲೂ ಕೂಡ ಇಬ್ಬರು ಒಟ್ಟಾಗಿ ಪ್ರಚಾರ ಮಾಡಿದ್ರಿಂದಾನೇ ನಮ್ಮ ಪಕ್ಷ ಇವತ್ತು ಇಷ್ಟೊಂದು ಚೆನ್ನಾಗಿ ಚುನಾವಣೆಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. 2023 ಚುನಾವಣೆಯಲ್ಲಿ 2023 ಚುನಾವಣೆಗೆ ಸರ್? 2023 ಚುನಾವಣೆಯಲ್ಲೂ ಅಷ್ಟೇ, ನಮ್ಮ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ರಾಜ್ಯದಲ್ಲಿ ಬಿ ಜೆ ಪಿ ವಿರೋಧವಾದಂಥ ಅಲೆ ಇದೆ, ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದೆ, ಕಾಂಗ್ರೆಸ್ ಹಿಂದಿನ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳು ತಂದಂಥ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಇವಾಗ ಅರಿವಾಗ್ತಾ ಇದೆ. ನಮ್ಮ ಸರ್ಕಾರನೇ ಒಳ್ಳೆ ಕೆಲಸ ಮಾಡಿತ್ತು ಅಂತ ಹೇಳಿ, ಹಾಗಾಗಿ 2023 ನಮ್ಮ ಪಕ್ಷ ಅಧಿಕಾರಿಗಳು ಎಲ್ಲ ಸಾಧ್ಯತೆಗಳು ಕೂಡ ಇದೆ.